ನಮಸ್ಕಾರ ಫ್ರೆಂಡ್ಸ್, ಒನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇದೇ ರೀತಿ ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಎಷ್ಟು ಕ್ವಶನ್ಗೆ ಆನ್ಸರ್ ಗೊತ್ತೋ ಕೆಳಗಡೆ ಕಮೆಂಟ್ ಮಾಡಿ. ಮೊದಲನೆಯ ಪ್ರಶ್ನೆ, ಈ ಧಾನ್ಯದಲ್ಲಿ ಏಕದಳ ಧಾನ್ಯ ಯಾವುದು? ಆಪ್ಷನ್ ಎ ಹೆಸರುಕಾಳು, ಆಪ್ಷನ್ ಬಿ ಅವರೆಕಾಳು, ಆಪ್ಷನ್ ಸಿ ಕಡಲೆಕಾಳು, ಆಪ್ಷನ್ ಡಿ ತೊಗರಿಕಾಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೆಸರುಕಾಳು. ಹೌದು ಸ್ನೇಹಿತರೆ, ಏಕದಳವೆಂದರೆ ಬೇಳೆ ಒಂದು ಎಂದರ್ಥ, ದ್ವಿದಳವೆಂದರೆ ಒಂದು ಕಾಳನ್ನು ಹೊಡೆದರೆ ಅದು ಎರಡು ಬೇಳೆ ಆಗಬೇಕು. ಹಾಗಾಗಿ ಹೆಸರುಕಾಳನ್ನು ಏಕದಳ ಧಾನ್ಯವೆಂದು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆ, ಗಾಳಿ, ಬೆಳಕು, ನೀರು, ಭೂಮಿ, ಆಕಾಶ ಒಟ್ಟಿಗೆ ಸೇರಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪಂಚವೇದಗಳು, ಆಪ್ಷನ್ ಬಿ ಪಂಚರತ್ನಗಳು, ಆಪ್ಷನ್ ಸಿ ಪಂಚಭೂತಗಳು, ಆಪ್ಷನ್ ಡಿ ಪಂಚತಂತ್ರಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪಂಚಭೂತಗಳು. ಹೌದು ಸ್ನೇಹಿತರೆ, ಐದು ಒಟ್ಟಾಗಿ ಸೇರಿದರೆ ಅದನ್ನು ಪಂಚಭೂತಗಳು ಎಂದು ಕರೆಯುತ್ತಾರೆ. ಫ್ರೆಂಡ್ಸ್, ಇದೇ ರೀತಿ ಒಂದು ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರ ಬೆಂಬಲ ನಮಗೆ ಸದಾ ಅಗತ್ಯವಿದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾವ ಪ್ರಾಣಿಯ ಬಾಯಲ್ಲಿ 14,000 ಹಲ್ಲುಗಳಿವೆ? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಬಸವನವುಳು, ಆಪ್ಷನ್ ಸಿ ತಿಮಿಂಗಿಲ, ಆಪ್ಷನ್ ಡಿ ಆಕ್ಟೋಪಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಸವನಹುಳು. ಹೌದು ಸ್ನೇಹಿತರೆ, ಬಸವನಹುಳು ನೋಡಲು ಚಿಕ್ಕದಾದರೂ ಕೂಡ ಬಸವನಹುಳು ಬಾಯಲ್ಲಿ 14,000 ಹಲ್ಲುಗಳಿರುತ್ತವೆ. ಬಿಯರ್ ಕುಡಿಯುವುದರಿಂದ ನಮ್ಮ ಆರೋಗ್ಯಕ್ಕೆ ಏನಾಗುತ್ತದೆ? ಆಪ್ಷನ್ ಎ ಕೂದಲು ಬೆಳವಣಿಗೆ, ಆಪ್ಷನ್ ಬಿ ಕಿಡ್ನಿಯಲ್ಲಿ ಕಲ್ಲು ಮಾಯ, ಆಪ್ಷನ್ ಡಿ ಮೂಳೆಗಳ ಬಲ, ಆಪ್ಷನ್ ಡಿ ಸಕ್ಕರೆ ಕಾಯಿಲೆ ನಿಯಂತ್ರಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲೆ ಇರುವ ಎಲ್ಲವೂ ಕೂಡ ಹೌದು. ಹೌದು ಸ್ನೇಹಿತರೆ, ಬಿಯರನ್ನು ಮಿತವಾಗಿ ಕುಡಿಯುವುದರಿಂದ ಕೂದಲು ಬೆಳವಣಿಗೆ ಉತ್ತಮವಾಗುತ್ತದೆ ಮತ್ತು ಕೂದಲು ಗಟ್ಟಿಯಾಗುತ್ತವೆ. ಕಿಡ್ನಿಯಲ್ಲಿ ಕಲ್ಲುಗಳಾಗುವುದು ತಪ್ಪುತ್ತದೆ, ಮೂಳೆಗಳು ಕೂಡ ಬಲಗೊಳ್ಳುತ್ತಾ ಹೋಗುತ್ತವೆ, ಸಕ್ಕರೆ ಕಾಯಿಲೆಯ ನಿಯಂತ್ರಣದಲ್ಲಿ ಬರುತ್ತದೆ. ಬಿಯರ್ನಲ್ಲಿ ಅತಿ ಹೆಚ್ಚು ಕ್ಯಾಲೋರಿ ಅಂಶಗಳಿದ್ದು ಈ ಒಂದೆಲ್ಲ ಉಪಯೋಗಗಳು ಬಿಯರ್ನಲ್ಲಿ ಇರುತ್ತವೆ. ವಿಶ್ವ ಮಹಿಳಾ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ಏಪ್ರಿಲ್ 25, ಆಪ್ಷನ್ ಬಿ ಫೆಬ್ರವರಿ 16, ಆಪ್ಷನ್ ಸಿ ಮಾರ್ಚ್ 8, ಆಪ್ಷನ್ ಡಿ ಜೂನ್ 10. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಾರ್ಚ್ 8. ಹೌದು ಸ್ನೇಹಿತರೆ, ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಇದೇ ರೀತಿ ಒಂದು ಕ್ವಿಜ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಚಾನಲ್ಗೆ ನಿಮ್ಮ ಒಂದು ಸಹಕಾರ ಅತಿ ಮುಖ್ಯ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.